ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ವಿ ಕ್ರಿಯೇಷನ್. ಇವತ್ತು ನಾನು ನಿಮಗೊಂದು ಬ್ರೈಡಲ್ ಸ್ಯಾರಿ ಕುಚ್ಚದ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಡಿಮೆ ಬ್ಯೂಟ್ಸ್ ಯೂಸ್ ಮಾಡ್ತಾ ಇದ್ರೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಶುರು ಮಾಡೋಣ ಬನ್ನಿ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಯೂಸ್ ಮಾಡ್ತಿರೋ ನೀಡಲ್ ಬಂದು ಟೂಲಿಪ್ ಬ್ರ್ಯಾಂಡ್ದು 10.75 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಹಾರೆಳೆ ದಾರ ಇದಕ್ಕೆ ಯೂಸ್ ಮಾಡ್ತಿರೋ ಬೀಡ್ಸ್ ಬಂದು ಈ ಥರ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಡಲ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಹಾರೆಳೆ ದಾರ ತೊಗೊಂಡಿದ್ದೀನಿ, ಈ ಥರ ನಾಟ್ ಹಾಕಿ ಇಟ್ಕೊಳ್ಳಿ. ಶುರು ಮಾಡೋಣ ಬನ್ನಿ. ಫಸ್ಟು ಈ ಥರ ಲೆಫ್ಟ್ ಹ್ಯಾಂಡ್ ಬೆರಳಿಗೆ ಈ ಥರ ಥ್ರೆಡ್ನ ಸುತ್ತಿ ಫಸ್ಟು ಲಾಕ್ ಮಾಡ್ಕೋಬೇಕು. ಈ ಥರ ನೀಡಲ್ನ ಬಟ್ಟೆಗೆ ಹಾಕಿ ಒಂದು ಸರಿ ಹಿಂಗೆ ದಾರನ ಎಳ್ಕೊಳ್ಳಿ. ಎಳ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ಹಿಂಗೊಂದು ಸರಿ ನೀಡಲಿಂದ ಹಿಂಗೊಂದು ಸರಿ ದಾರ ತೊಗೊಂಡು ಹಿಂಗೆ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಈ ಥರ ಲಾಕ್ ಆದಮೇಲೆ ಒಂದು ಎರಡು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ನೀವು ಫಸ್ಟ್ ಲಾಕ್ ಮಾಡಿರ್ತೀರ ಅಲ್ವಾ, ಅದ್ರ ಪಕ್ಕನೇ ನೀವು ಡಬಲ್ ಕ್ರೋಷ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಅದ್ರ ಪಕ್ಕನೇ ನೀಡಲ್ ಹಾಕಿ ದಾರ ಎಳ್ಕೊಂಡ್ರೆ ನೀಡಲ್ ಮೇಲೆ ಮೂರು ದಾರ ಆಗುತ್ತೆ. ಅದನ್ನು ಎರಡು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ. ಈ ಥರ ಒಟ್ಟು ನಾವು 7 times ಮಾಡ್ಕೋಬೇಕು ಡಬಲ್ ಕ್ರೋಷೇನ. ಫಸ್ಟು ಚೈನ್ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು 7 times ನಾವು ಡಬಲ್ ಕ್ರೋಷೇನ ಮಾಡ್ಕೋಬೇಕು. ಎರಡು ಇರುತ್ತೆ, ಅದನ್ನು ಒಂದು ಮಾಡ್ಕೊಳ್ಳೋದು. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಅದ್ರ ಪಕ್ಕನೇ ನೀಡಲ್ ಹಾಕಿ ದಾರ ಎಳ್ಕೊಂಡ್ರೆ ನೀಡಲ್ ಮೇಲೆ ಮೂರು ದಾರ ಆಗುತ್ತೆ. ಅದನ್ನು ಎರಡಕ್ಕೆ ತೂರಿಸಿ ಒಂದು ಸರಿ, ಆಮೇಲೆ ಎರಡನ್ನು ಮತ್ತೆ ಒಂದು ಮಾಡ್ಕೊಳ್ಳಿ. ಇದು ಬೇಸ್ ಆರಾಮಾಗಿ ಹಾಕ್ಕೋಬೋದು, ಏಕೆಂದರೆ ಕನ್ಫ್ಯೂಸ್ ಆಗಲ್ಲ ಬೇಸ್ ಇದ್ರದ್ದು. 7 ಕಂಬ ಆದಮೇಲೆ ಈ ಥರ ಕೌಂಟ್ ಮಾಡ್ಕೊಳ್ಳಿ, 7 ಇರುತ್ತಾ ಅಂತ. ಈ ಥರ ನೀಟಾಗಿ ಕಾಣಿಸುತ್ತೆ. ಈ ಥರ 7 ಕಂಬ ಆದಮೇಲೆ ಬೀಡನ್ನ ತೊಗೋಬೇಕು. ಈ ಥರ ಬೀಡ್ ತೊಗೊಂಡು ಹಿಂಗೆ ಒಳಗಡೆಗೆ ಹಾಕ್ಕೊಂಡು ಈ ಥರ ನಾನು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ಅಲ್ವಾ, ಈಗ ಈ ಥರ ಹಿಂಗಿರುತ್ತೆ. ಇದನ್ನು ನೀವು ಬೀಡನ್ನ ಆ್ಯಡ್ ಮಾಡ್ಕೋಬೇಕಿದ್ರೆ ಟ್ವಿಸ್ಟ್ ಏನು ಅಂದರೆ ಈ ಥರ ಥ್ರೆಡ್ನ ನೀವು ಲೆಫ್ಟ್ ಹ್ಯಾಂಡಲ್ಲಿ ಈ ಬೆರಳಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡ್ರೆ ಅಲ್ಲಿ ನೀಟಾಗಿ ಹೋಲ್ ಕಾಣಿಸುತ್ತೆ. ಈ ಥರ ಅಲ್ಲಿ ಹೋಲ್ ಕಾಣಿಸುತ್ತೆ, ಆವಾಗ ನೀಟಾಗಿ ಬೀಡನ್ನ ಹಿಂಗೆ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಹಿಂಗೆ ಎಳ್ಕೊಂಡು ಹಿಂಗೆ ತೂರಿಸ್ಬೋದು ಆರಾಮಾಗಿ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ನೋಡಿ, ಇವಾಗ ಈ ಥರ ನೀಡಲ್ ಒಳಗಡೆ ಬೀಡನ್ನ ತೋರಿಸ್ಕೊಂಡು ಆ ಹೋಲ್ ಗ್ಯಾಪ್ಗೆ ಹಿಂಗೆ ಹಾಕಿ ಹಿಂಗೆ ಹಾಕಿದ್ರೆ ಈಸಿ ಆಗುತ್ತೆ. ನೀವು ಅದನ್ನು ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಲಾಕ್ ಆದರೂ ಮಾಡ್ಬೋದು. ಬೀಡ್ ಲಾಕ್ ಮಾಡದೆ ಹೋದರೂ ಪರವಾಗಿಲ್ಲ ಈ ಕುಚ್ಚಿಗೆ. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಸೇಮ್ ಕಂಬನ ಹಾಕ್ಕೋಬೇಕು. ಈ ಥರ ಡಬಲ್ ಕ್ರೋಷೆ ಮಾಡ್ಕೋಬೇಕು. ನೀವು ಬೀಡ್ ಲಾಕ್ ಮಾಡ್ತೀವಿ ಅಂದರೆ ಬೀಡ್ ಲಾಕ್ ಕೂಡ ಮಾಡ್ಬೋದು. ಬೀಡ್ ಲಾಕ್ ಏನು ಅವಶ್ಯಕತೆ ಇರಲ್ಲ, ಅದು ಸೆಕ್ಯೂರ್ ಆಗಿರಬೇಕು ಅಂದರೆ ಬೀಡ್ ಲಾಕ್ ಕೂಡ ಮಾಡ್ಕೋಬೋದು, ಅದು ನೀಟಾಗಿ ಕೂರುತ್ತೆ. ಈ ಥರ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ನೀವೆಲ್ಲಿ ಕಂಬ ಹಾಕ್ಕೊಂಡಿರ್ತೀರ ಅದ್ರ ಪಕ್ಕನೇ ಕಂಬ ಹಾಕ್ಕೊಳ್ಳಿ. ಅದು ನೀಟಾಗಿ ಯೂನಿಕ್ಕಾಗಿ ಕಾಣೋ ಥರ ನೀಟಾಗಿ ಹಾಕ್ಕೊಳ್ಳಿ. ಮತ್ತು 7 ಡಬಲ್ ಕ್ರೋಷೆ. ಫಸ್ಟು 7 ಡಬಲ್ ಕ್ರೋಷೆ ಮಾಡ್ಕೊಳ್ಳಿ, ಅದಾದಮೇಲೆ ಒಂದು ಬೀಡು, ಮತ್ತು ಈಗ 7 ಡಬಲ್ ಕ್ರೋಷೆ. ಈ ಥರ ಈ ಬೀಡ್ ಬಂದಿರೋ ಕಡೆ ಹಾರ್ಚ್ ಬರುತ್ತೆ. ಈಗ ನೆಕ್ಸ್ಟ್ 7 ಕಂಬ ಆದಮೇಲೆ ನಾವು ಕುಚ್ಚಿಗೆ ಅಂತ ಸ್ಪೇಸ್ ಬಿಟ್ಕೋತೀವಿ, ಮತ್ತು 7 ಡಬಲ್ ಕ್ರೋಷೆ, ಆಮೇಲೆ ಬೀಡು. ಇಷ್ಟೇ ಬೇಸ್, ಇದು ಕನ್ಫ್ಯೂಸ್ ಆಗಲ್ಲ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಇದನ್ನು. ಅದಾದಮೇಲೆ ಈ ಥರ 4 ಹಾಕ್ಕೋತಾ ಇದ್ದೀನಿ. 7 ಡಬಲ್ ಕ್ರೋಷೆ ಆದಮೇಲೆ ಈ ಥರ 4 ಹಾಕ್ಕೋತಾ ಇದ್ದೀನಿ. ಇದು 4 ಏನಕ್ಕೆ ಅಂದರೆ ಕುಚ್ಚು ಹಾಕ್ಕೊಳಕ್ಕೆ ಇದು. ಆಯಿತಾ, ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಸೇಮ್ ಆ್ಯಸ್ ಯೂಶ್ವಲ್ ಫಸ್ಟಿಂದ ಈಗ ಮಾಡ್ಕೊಬಂದ್ರಿ ಅಲ್ವಾ, ಅದೇ ಥರ ಈಗ ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ಳೋದು. ಈ ಥರ ಈ ನಾಟ್ ಬಂದಾಗ ನೀವು ಒಂದು ಸ್ವಲ್ಪ ಗಮನ ಇಟ್ಕೊಂಡು ಮಾಡ್ಕೋಬೇಕು. ಆ ನಾಟು ಯಾವಾಗಲೂ ಕೆಳಗಡೆ ಹೋಗೋ ಥರನೇ ನೀವು ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಆ ನಾಟ್ ಬಂದಾಗ ನೀವು ಅದೊಂದು ಸ್ವಲ್ಪ ಲೂಸು ಟೈಟು ಮಾಡಿಕೊಂಡಾಗ ಅದು ಕೆಳಗಡೆ ಹೋಗುತ್ತೆ.
ಯಾವಾಗಲೂ ಆ ನಾಟು ಕೆಳಗಡೆ ಹೋಗೋ ಥರನೇ ನೀವು ಮಾಡ್ಕೋಬೇಕು. ನೋಡಿ ಕೆಳಗಡೆ ಹೋಯ್ತದೆ ಈ ಥರ. ಮತ್ತೆ ಸೆವೆನ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಲಾಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋಸ್ ಎಲ್ಲ ನೀವೇ ಫಸ್ಟ್ ನೋಡ್ಬೋದು. ಪ್ಲೀಸ್ ಯಾರೆಲ್ಲ ಇನ್ನೂ ಮಾಡ್ಕೊಂಡಿಲ್ಲ, ಇವಾಗಲೇ ಅಲ್ಲೇ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತೆ ರೆಡ್ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್. ಈ ಥರ ಸೆವೆನ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ ನೀಡಲ್ನ ಹಿಂಗೆ ಎಳೆದು, ತು ಸಾರಿ, ಥ್ರೆಡ್ನ ಎಳೆದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ ನೋಡಿ, ಈ ಥರ ಹಿಂಗೆ ಈ ಲೆಫ್ಟ್ ಹ್ಯಾಂಡಲ್ಲಿ ಹೆಬ್ಬೆರಳಿರುತ್ತೆ ಅಲ್ವಾ, ಅದರಲ್ಲಿ ಒಂದು ಚೂರು ಹಿಂಗೆ ತಿರುಗಿಸಿದ್ರೆ ಅದು ನೀಟಾಗಿ ಒಂದು ಕಡೆ ಕೂರುತ್ತೆ. ಹಿಂಗಾದಮೇಲೆ ನೀಡಲ್ನ ಬೀಡ್ನ ಇನ್ಸರ್ಟ್ ಮಾಡಿ ಸೇಮ್ ಲಾಕ್ ಮಾಡಿ, ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಹಿಂಗೆ ಲಾಕ್ ಮಾಡಿದ್ರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ. ಮೊದಲು ಎರಡನ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಎರಡನ್ನ ಈ ಥರ ಒಂದು ಮಾಡ್ಕೊಳ್ಳಿ ಸೇಮ್ ಈ ಥರ. ಈ ಥರ ಫಸ್ಟು ಬೇಸಿದು ಇದು ಬೀಡು ಒಂದ್ಸರಿ, ಆಮೇಲೆ ಕುಚ್ಚಿಗೆ ಒಂದ್ಸರಿ, ಮತ್ತು ಬೀಡು ಮತ್ತು ಕುಚ್ಚಿಗೆ. ಇದು ಫುಲ್ಲು ನಾನು ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ಪೂರ್ತಿ ಹಾಕಿದ್ದೀನಿ ಲೇಸ್ಗೆ. ಈ ಬೀಡಂತೂ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಕೊಡುತ್ತೆ ಈ ಬೀಡು. ಮತ್ತು ಈಗ ಸೆಕೆಂಡ್ ಸ್ಟೆಪ್, ಆಮೇಲೆ ಫಸ್ಟು ಶುರು ಮಾಡಿದ್ವಲ್ಲ ಆ ಥರನೇ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅಲ್ಲಿ ಫಸ್ಟು ಟೂ ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲ ನಾನು ಕ್ಲಾತಿಗೆ ಲಾಕ್ ಮಾಡ್ತೀನಿ ಅಂದರೆ ಕ್ಲಾತಿಗೆ ಲಾಕ್ ಮಾಡಿ, ಎರಡು ಚೈನ್ ತೊಗೊಂಡು ಮತ್ತೆ ಇಲ್ಲಿ ಈಗ ನಾನು ಲಾಕ್ ಮಾಡಿದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಶುರು ಮಾಡಬೇಕು. ಅದು ಬೇಡ ಅಂದರೆ ಫಸ್ಟೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕನೇ ಅಲ್ಲಿ ಅಲ್ಲಿ ಹೋಲ್ ಕಾಣಿಸ್ತಿದೆ ಅಲ್ವಾ, ಆ ಹೋಲ್ಗೆ ಮತ್ತೆ ಲಾಕ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದು ಪೂರ್ತಿ ನೆಕ್ಸ್ಟ್, ಇವಾಗ ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ, ಆ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಇನ್ನೊಂದು ಸಾರಿ ಅಲ್ಲಿ ನಿಮಗೆ ನೆಕ್ಸ್ಟ್ ಹೋಲ್ ಕಾಣಿಸ್ತಿರುತ್ತೆ, ಆರಾಮಾಗಿ ಹಾಕ್ಕೋಬೋದು. ಈಗ ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ಆ ಥರ. ಇದು ಸೆಕೆಂಡ್ ಸ್ಟೆಪ್ ಪೂರ್ತಿ ಹಾಗೇ. ಈ ಬೀಡ್ ಬಂದಾಗ ಮಾತ್ರ ಬೀಡ್ ಕೆಳಗಡೆಗೆ ನೀವು ಫೋರ್ ಚೈನ್ನ ಹಾಕ್ಕೋಬೇಕು. ಎರಡು ಮೂರು ಹಾಕಿ ನೋಡಿ, ಆಗಲ್ಲ ಮತ್ತೆ ಇನ್ನೊಂದು ಹಾಕೋತಾ ಇದ್ದೀನಿ. ನಾಲ್ಕು ಹಾಕಿ ಇಲ್ಲಿ ಬೀಡ್ ಪಕ್ಕ ಇನ್ನೊಂದು ಚೈನಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ, ಆ ಹೋಲ್ಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ಥರ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಹೋಲ್. ಆ ಥರ ದಾರ ಬಿಟ್ಕೊಂಡಾಗ ನೀವು ಅಲ್ಲೇ ತೆಗೆದುಬಿಟ್ಟು ಸರಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಅದು ನೀಟಾಗಿ ಕಾಣಲ್ಲ. ಇದು ಪೂರ್ತಿ ಸೆಕೆಂಡ್ ಸ್ಟೆಪ್ ಹಿಂಗೇ. ಆ ಬೀಡ್ ಬಂದಾಗ ಮಾತ್ರ ಫೋರ್ ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದ್ದೆಲ್ಲ ಈ ಚೈನ್ಗಳಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಹೋಗೋದು. ಈ ಥರ ಒಂದನ್ನು ಬಿಡ್ದೇ ನೀಟಾಗಿ ಹೋಲ್ಗೆಲ್ಲ ಸಿಂಗಲ್ ಕ್ರೋಶೆ ಮಾಡಿ, ಇದಾದಮೇಲೆ ಇನ್ನೊಂದಕ್ಕೆ ಮಾಡ್ತಾ ಇದ್ದೀನಿ ನೋಡಿ. ಇದಾದಮೇಲೆ ಈಗ ನೀಡಲ್ ಮೇಲೆ ದಾರ ತೊಗೊಬಿಡಿ, ಹಾಗೇ ಒಂದೊಂದು ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಇನ್ನೊಂದು ಸಾರಿ. ಈಗ ಮತ್ತೆ ಇನ್ನೊಂದು ಹಾಕ್ತಾ ಇದ್ದೀನಿ ನೋಡಿ. ಒಟ್ಟು ಇಲ್ಲಿ ಮೂರು ಸರಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೇಮ್ ಫಸ್ಟ್ ತೋರಿಸ್ದೆ ಅಲ್ವಾ, ಈ ಥರ ಚೈನ್ಗಳಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು ಪೂರ್ತಿ. ಬೀಡ್ ಬಂದಾಗ ಮಾತ್ರ ಬೀಡ್ ಕೆಳಗಡೆ ಫೋರ್ ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿ. ನಾವು ಕುಚ್ಚಿಗೆ ಅಂತ ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿ ಮೂರು ಸರಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಯೂಸ್ ಮಾಡಿಬಿಡಿ. ಫುಲ್ ಸೆಕೆಂಡ್ ಸ್ಟೆಪ್ಪಲ್ಲೆಲ್ಲ ಫುಲ್ಲು
ಸಿಂಗಲ್ ಕ್ರೋಷೆ. ಈ ಥರ ಪೂರ್ತಿ ಕಂಟಿನ್ಯೂ ಮಾಡೋದು, ಈ ಥರ ನೀಟಾಗಿ ಕಾಣಿಸುತ್ತೆ. ತುಂಬ ಯೂನಿಕ್ಕಾಗಿ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಈ ಬೀಡು ಕೂಡ ಅಷ್ಟೇ, ನಾನು ಡೊಲ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ತುಂಬ ನೀಟಾಗಿ ಶೈನಿ ಥರ ಕಾಣಿಸುತ್ತೆ ಇದು. ಇಲ್ಲಿ ಫೋರ್ ಚೈನ್ ಹಾಕ್ಕೊಳ್ಳಿ, ಅದಾದಮೇಲೆ ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈಗ ನಾನು ಹಾಕಿರೋದನ್ನ ತೋರಿಸ್ತೀನಿ ನೋಡಿ. ಈ ಥರ ಸೆಕೆಂಡ್ ಸ್ಟೆಪ್ನ ಮುಗಿಸಿದ್ದೀನಿ. ಈಗ ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಈ ಥರ ಪಿಂಕ್ ಕಲರ್ ದಾರ ತೊಗೊಂಡು ಸೇಮ್ ಫಸ್ಟು ಲಾಕ್ ಮಾಡಿರ್ತೀವಲ್ವ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ. ಇವಾಗ ಈ ಥರ ಇಲ್ಲಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಅಲ್ಲಿ ಪಕ್ಕದಲ್ಲೇ ಇರೋ ಮತ್ತು ಚೈನ್ ಕಾಣಿಸ್ತಿರುತ್ತೆ ನಿಮ್ಗೆ ನೆಕ್ಸ್ಟ್ ಹೋಲು, ಆ ಹೋಲ್ಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಜಸ್ಟ್ ಸಿಂಗಲ್ ಕ್ರೋಷೆ ಅಷ್ಟೆ. ಈ ಥರ ಆದಮೇಲೆ ಮತ್ತೆ ಇನ್ನೊಂದು ಪಕ್ಕದಲ್ಲಿರೋ ಇನ್ನೊಂದು ಹೋಲ್ಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಈ ಥರ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡಾದಮೇಲೆ ಈಗ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ತೊಗೊಂಡು ಈ ಬೀಡಿಂದೆ ನಾವು ಫೋರ್ ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಈ ಥರ ಎರಡನ್ನು ಒಂದು ಮಾಡ್ಕೊಳ್ಳೋದು ಈ ಥರ. ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ತೊಗೊಂಡು ಆ ಬೀಡಿಂದಿದೆ ಚೈನ್ಗೆ ನಾವು ತ್ರಿಬಲ್ ಕ್ರೋಷೆನ ಈ ಥರ ಮಾಡ್ಕೋಬೇಕು ನೋಡಿ. ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ತೊಗೋಬೇಕು. ತೊಗೊಂಡು ಅಲ್ಲಿಗೆ ನೀಡಲ್ ನಾಲ್ಕು ತೆಗೆದ್ರೆ ನಾಲ್ಕಾಗುತ್ತೆ, ಅದನ್ನು ಮೂರು ಮಾಡ್ಕೊಳ್ಳಿ. ಮತ್ತು ಮೂರನ್ನ ಎರಡು ಮಾಡ್ಕೊಳ್ಳಿ, ಮತ್ತು ಎರಡನ್ನು ಒಂದು ಮಾಡಿಕೊಂಡ್ರೆ ಆಯಿತು. ಈ ಥರ ಇದು ತ್ರಿಬಲ್ ಕ್ರೋಷೆ. ಒಟ್ಟು ಈ ಥರ ನಾವು 13 ಟೈಮ್ಸ್ ಮಾಡ್ಕೋಬೇಕು. ಅದು ಆ ಚೈನು ಫುಲ್ ಕವರ್ ಆಗೋ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. 12 or 13 ಟೈಮ್ಸ್ ಮಾಡಿಕೊಂಡ್ರೆ ಆಯಿತು. 13 ಟೈಮ್ಸ್ ಮಾಡಿಕೊಂಡ್ರೆ ನೀಟಾಗಿ ಫಿಲ್ ಆಗುತ್ತೆ, ನೀಟಾಗಿ ಫಿಲ್ ಆಗುತ್ತೆ 13 ಟೈಮ್ಸ್ ಮಾಡಿಕೊಂಡ್ರೆ. ತ್ರಿಬಲ್ ಕ್ರೋಷನೆ ಮಾಡ್ಕೊಳ್ಳಿ, ಡಬಲ್ ಕ್ರೋಷೆ ಮಾಡ್ಕೋಬೇಡಿ, ತ್ರಿಬಲ್ ಕ್ರೋಷನೆ ಮಾಡ್ಕೊಳ್ಳಿ. ಥರ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ನಾಲ್ಕಾಗುತ್ತೆ, ಅದನ್ನು ಮೂರು ಮಾಡ್ಕೊಳ್ಳೋದು. ಮತ್ತು ಮೂರನ್ನ ಎರಡು ಮಾಡಿಕೊಂಡು ಒಂದು ಮಾಡ್ಕೊಳ್ಳೋದು. ಈ ಥರ ನಿಮ್ಮ ಸ್ಯಾರಿಗೆ ನೀವೇ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ, ಆವಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಆಮೇಲೆ ಬಿಗಿನರ್ಸ್ ಕೂಡ ಇದನ್ನು ಆರಾಮಾಗಿ ಹಾಕೋಬೋದು, ಏಕೆಂದರೆ ಬೇಸ್ ಕೂಡ ಏನೂ ಕನ್ಫ್ಯೂಸ್ ಆಗೋಲ್ಲ. ಹಾಗೆಯೇ ಇದನ್ನು ಜಸ್ಟ್ ಕಂಬ ಹಾಕೋದು ಹೆಂಗಿದ್ರು ಕಲ್ತಿರ್ತೀರ ಅಲ್ವಾ ಬಿಗಿನರ್ಸು. ಹಾಗೆಯೇ ಈ ಥರ ಒಟ್ಟು 13 ಟ್ರಿಬಲ್ ಕ್ರೋಷನ ಮಾಡಿಕೊಂಡು ಇನ್ನೊಂದು ಟೈಮ್ ಮಾಡ್ಕೋತಾ ಇದ್ದೀನಿ ಇವಾಗ. ಈ ಥರ ಮಾಡಿಕೊಂಡು ಈಗ ನೋಡಿ ಈ ಥರ ನೀಟಾಗಿ ಲುಕ್ಕಾಗಿ ಬರುತ್ತೆ ಇದು. ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಹಿಂಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಥರ ಕಾಣಿಸುತ್ತೆ. ರಿಯಲಿ ಅಂತೂ ತುಂಬ ನೀಟಾಗಿ ಕಾಣಿಸುತ್ತೆ ಇದು. ಫೋಟೋ ವೀಡಿಯೋಸ್ಗಿಂತ ರಿಯಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಆ ಥರ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ವ ಫಸ್ಟ್ದು, ಅದನ್ನು ನೀವು ಹಿಂದೆಗೆ ಒಂದು ಸ್ವಲ್ಪ ಗ್ಲೂ ಹಾಕಿ ಪೇಸ್ಟ್ ಮಾಡಿ ಈ ಥರ ಆದಮೇಲೆ ಚೈನ್ ಹಾಕ್ಕೊಂಡ್ರೆ ಆಯಿತು. ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟು ಒಂದು ಚೈನ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇದು ನಾವು ಕುಚ್ಚಿಗೆ ಅಂತ ಹಾಕೋತಿರೋದು. ಅಲ್ಲಿ ಸಿಂಗಲ್ ಕ್ರೋಷನಾದರೂ 3 times or 4 times ಮಾಡ್ಕೋಬೋದು, ಅಥವಾ ಬೇಡ ಅಂದರೆ ಈ ಥರ
ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ಥರ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡಿಕೊಂಡು ಈ ಥರ ಕಾಣಿಸುತ್ತೆ. ಇನ್ನೊಂದು ಸಾರಿ ಚೈನ್ ಹಾಕ್ಕೊಂಡು ಫಸ್ಟು ನಾವು ಆರ್ಚ್ ಮಾಡಿದ್ವಲ್ಲ ಬೀಡಿಂದ ಚೈನ್ಗೆ ತ್ರಿಬಲ್ ಕ್ರೋಷನ್ನ ಮಾಡ್ಕೊಳ್ಳೋದು. ಈ ಥರ ನೀಡಲ್ ಮೇಲೆ ನಾಲ್ಕು ದಾರ ಆಗುತ್ತೆ. ಫಸ್ಟ್ ಎರಡಕ್ಕೆ ತೋರಿಸಿ ಹಿಂಗೆ, ಆಮೇಲೆ ಮತ್ತೆ ಇನ್ನೆರಡಕ್ಕೆ ತೋರಿಸ್ಬೇಕು, ಮತ್ತೆ ಇನ್ನೆರಡಕ್ಕೆ ತೋರಿಸಾದ್ಮೇಲೆ ಮತ್ತೆ ಇನ್ನೆರಡಕ್ಕೆ. ಈ ಥರ ಮಾಡಿದ್ರೆ ಇದು ತ್ರಿಬಲ್ ಕ್ರೋಷೆ. ಮತ್ತೆ ಅದೇ ಥರ ಮಾಡ್ತಾ ಇದ್ದೀನಿ ನೋಡಿ. ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ತಗೊಂಡು ಈ ಥರ ಮಾಡ್ಬೋದು. ಒಟ್ಟು ಈ ಥರ 13 ಟೈಮ್ಸ್ ಮಾಡ್ಕೊಳ್ಳಿ. 12 ಟೈಮ್ಸ್ ಆದರೂ ನಡೆಯುತ್ತೆ, 13 ಟೈಮ್ಸ್ ಆದರೆ ನೀಟಾಗಿ ಅದು ಆರ್ಚಿ ಥರ ಫಿಲ್ ಆಗುತ್ತೆ. ಈಗ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ನಾನಿವಾಗ ಈ ಥರ ನೋಡಿ ಪೂರ್ತಿ ಮಾಡಿದ್ದೀನಿ. ಈ ಥರ ಲುಕ್ಕಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಇದು. ನೀವು ಬೀಡು ಅಷ್ಟೇ, ಇದೇ ಬೀಡು ಯೂಸ್ ಮಾಡಬೇಕು ಅಂತಿಲ್ಲ. ನೀವು ರೌಂಡ್ ಬೀಡ್ ಅಥವಾ ಫ್ಲವರ್ ಬೀಡ್, ನಿಮ್ಗೆ ಯಾವುದು ಬೀಡ್ ಬೇಕು, ನಿಮ್ಗೆ ಯಾವುದು ಇಷ್ಟ ಅನಿಸುತ್ತೆ ಅದನ್ನು ಯೂಸ್ ಮಾಡಿದ್ರೆ ಆಯಿತು. ಅಲ್ಲಿಗೆ ಕುಚ್ಚ ಹಾಕ್ಕೊಳ್ಳೋದು, ಅಲ್ಲಿಗೆ ಆ ಕಡೆ ಈ ಕಡೆ ಥ್ರೆಡ್ ಇರುತ್ತಲ್ವ, ಅದನ್ನ ಇನ್ನೊಂದು ಸ್ವಲ್ಪ ಹಿಂದೆಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ನೀವು ಕಂಬಗಳು ಹಾಕೋಬೇಕಿದ್ರೆ ನೀಟಾಗಿ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ನಾನು ನಿಮ್ಗೆ ಕುಚ್ಚು ಕೂಡ ಹಾಕಿರೋದನ್ನ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಕುಚ್ಚ ಹಾಕಿದ್ದೀನಿ ಪಿಂಕ್ ಕಲರ್ ದಾರದಲ್ಲಿ. 127 ದಾರ ತಗೊಂಡು ಈ ಥರ ಕುಚ್ಚ ಹಾಕಿದ್ದೀನಿ. ಇದಕ್ಕೆ ಚಾರ್ಜ್ ಬಂದು 500 ತೊಗೋಬೋದು. ಯಾವ್ದಾದ್ರು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ. 400-500 ಆರಾಮಾಗಿ ಚಾರ್ಜ್ ಮಾಡ್ಬೋದು. ಇದಕ್ಕೆ ಏರಿಯಾ ಮೇಲೆ ಡಿಪೆಂಡು, ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋರು ಇರ್ತಾರೆ. ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಇದನ್ನು, ಏನು ಕಷ್ಟ ಅನ್ಸಲ್ಲ. ಬೇಸ್ ಕೂಡ ಏನು ಕಷ್ಟ ಇಲ್ಲ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ. ನೀಟಾಗಿ ಕಾಣಿಸುತ್ತೆ ಈ ಥರ. ಇದಕ್ಕಿಂತನೂ ನಮಗೆ ಜಾಸ್ತಿ ಬೇಕು ಅಂದರೆ 157 ದಾರ ತಗೊಂಡು ಲಾಕ್ ಕುಚ್ಚಾಕ್ಕೊಳ್ಳಿ. ಹಾಗೆ ಇಷ್ಟೋ ತನಕ ಫ್ರೀ ಮಾಡ್ಕೊಂಡು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.